ಗೈಸ್, ವೆಲ್ಕಮ್ ಟು ಲೋಕೇಸ್ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಮಂಡೇ ರುಟೀನ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿ ಚಟ್ನಿ ಮಾಡಿದ್ದೀನಿ. ಲಂಚ್ಗೆ ಉತ್ತಪ್ಪಂ ಮಾಡಿದ್ದೀನಿ. ಇದನ್ನ ಇವತ್ತು ತಗೊಂಡೋಗ್ತೇನೆ. ಮತ್ತೆ ಸ್ನಾಕ್ಸ್ ಆಗಿ ಫ್ರೂಟ್ಸ್ ಅನ್ನ ಹಾಕಿದ್ದೀನಿ. Else. Guess what? You forgot your books. You got notice. ಸರಿ ಮುಟ್ಟಿ ಮಾತಾಡಿಸಿ ಹೋಗ್ತಾ ಇದ್ದಾನೆ. ಸ್ಕೂಲಿಂದ ಬರೋ ಟೈಮ್ ಆಯ್ತು. ಅವನು ಸ್ಕೂಲ್ ಹೋಗಿ ಸ್ಕೂಲಿಂದ ಬರೋಷ್ಟರಲ್ಲಿ ನಾನು ಅವನಿಗೋಸ್ಕರ ಸ್ನ್ಯಾಕ್ನ ರೆಡಿ ಮಾಡ್ಕೊಂಡಿರ್ತೀನಿ. ಇವತ್ತು ನಾನು ಬಜ್ಜಿ ಮಾಡಿದ್ದೀನಿ. ಇದು ಆಂಧ್ರ ಸ್ಟೈಲ್ ಮಿರ್ಚಿ ಬಜ್ಜಿ. ಇದನ್ನ ಯಾವ ರೀತಿ ಮಾಡೋದು ಅಂತ ನಾನು ಸೂಪರ್ ಮಿಲೆಟ್ ಚಾನಲಲ್ಲಿ ವಿಡಿಯೋ ಮಾಡಾಕಿದ್ದೀನಿ. ಅದನ್ನು ನೀವು ನೋಡಿ ಬೇಕಂತ ಹೇಳಿದ್ರೆ ಟ್ರೈ ಮಾಡ್ಬೋದು ಮನೆಯಲ್ಲಿ. ಮತ್ತೆ ನಾಳನ್ನು ಮಾತಾಡ್ತಿದ್ದಾರೆ. ಲಿವಿಯೋ ಸಾಯಂಕಾಲ ಬಂದು ಆಟ ಆಡ್ಕೊಂಡು ಅವನು ಸ್ನ್ಯಾಕ್ನ ತಿನ್ನೋಷ್ಟರಲ್ಲಿ ನಾನು ನೈಟು ಡಿನ್ನರ್ಗೆ ರೆಡಿ ಮಾಡ್ಕೊಳ್ಳೋ ಅನ್ಕೊಂಡಿದ್ದೆ. ಡಿನ್ನರ್ಗೆ ನಾನು ದಾಲ್ ಮತ್ತು ಪನ್ನೀರ್ ಫ್ರೈನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪನ್ನೀರ್ ಫ್ರೈನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇವತ್ತು. ಈ ಪನ್ನೀರ್ ಫ್ರೈ ಪನ್ನೀರನ್ನು ನಾನು ಪಟೇಲ್ ಬ್ರದರ್ಸ್ ತೊಗೊಂಡ್ಬಂದಿರೋದು. ಒಂದು ಕ್ಯೂಬ್ ಇರೋದು $7 ಇರುತ್ತೆ. ಎರಡು ಕ್ಯೂಬ್ ಇರೋದು ನಮಗೆ ಆಲ್ಮೋಸ್ಟು $12 ಬರುತ್ತೆ. ಸೊ ಅದರಿಂದ ನಮಗೆ $2 ಸೇವ್ ಆಗುತ್ತೆ. ಈಗ ನೀವು ನೋಡ್ತಾ ಇದ್ದಾರಲ್ಲ ಈ ಕ್ಯೂಬ್, ಈ ಪನ್ನೀರ್ ಕ್ಯೂಬನ್ನು ನಾನು ತೊಗೊಂಡ್ಬಂದು ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಸ್ಟೋರ್ ಮಾಡ್ಕೊಳ್ತೀನಿ ಫ್ರಿಡ್ಜಲ್ಲಿ. ಈ ರೀತಿ ತೊಗೊಂಡ್ಬಂದು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವಾಗ ಮಾರ್ನಿಂಗ್ ಅಥವಾ ಈವ್ನಿಂಗ್ ಯಾವಾಗಲಾದರೂ ಸರಿ ಒಂದೆರಡೆರಡು ಕ್ಯೂಬನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ಸ್ವಲ್ಪ ಎನರ್ಜಿ ಅನ್ನೋದು ಬರುತ್ತೆ. ಇದರಿಂದ ಪನ್ನೀರ್ ತುಂಬ ಒಳ್ಳೆಯದು. ನಾನ್ ವೆಜ್ ಯಾರು ತಿನ್ನಲ್ವೋ ಅಂಥವರಿಗೆ ಇದನ್ನ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಮಾಡ್ಬೋದು. ಇದು ತುಂಬ ಪ್ರೋಟೀನ್ ಇರೋಂಥದ್ದು. ಪನ್ನೀರು ಏನೂ ಇಲ್ಲ, ಜಸ್ಟ್ ಹಾಲನ್ನು ಕಾಯಿಸಿ ಅದರ ನೀರನ್ನೆಲ್ಲ ತೆಗೆದು ಜಸ್ಟ್ ಅದನ್ನು ಕ್ಯೂಬ್ಸ್ ಆಗಿ ಮೋಲ್ಡ್ ಮಾಡಿರ್ತಾರೆ. ಅದನ್ನು ನಾವು ತೊಗೊಂಡ್ಬಂದು ಮಕ್ಕಳಿಗೆ ತಿನ್ನಿಸೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೆಕ್ಸ್ಟ್ ನಾನು ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಪನ್ನೀರ್ ಕ್ಯೂಬ್ಸನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೇಬಲ್ ಸ್ಪೂನ್ ಖಾರ, ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಮೊಸರು, ನಾನು 2 ಸ್ಪೂನ್ ತಗೊಳ್ತಾ ಇದ್ದೀನಿ. ನೀವು ಎಷ್ಟು ಕ್ಯೂಬ್ಸ್ ಅಂತ ತಗೊಂಡಿರ್ತೀರ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಮರ್ತಿದ್ದೆ, ಅದನ್ನ ಕೂಡ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕಿದ್ರೂ ಸಾಕಾಗುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯೂಬ್ಸ್ ಒಡೆಯೋ ಚಾನ್ಸಸ್ ಇರುತ್ತೆ. ಸಾಧ್ಯ ಆದಷ್ಟು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಕಲಸೋ ಅವಶ್ಯಕತೆ ಏನಿಲ್ಲ. ಇದನ್ನ ನಾವು ಪ್ಯಾನಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಳುತ್ತೆ, ಅದರಲ್ಲೇ ಇದು ನೀಟಾಗಿ ಮಿಕ್ಸ್ ಆಗುತ್ತೆ. ನಾನೀಗ ಕೈನ ಅದರೊಳಗಡೆ ತೊಳ್ಕೊಳ್ತೀನಿ, ಯಾಕಂತಂದರೆ ಅದರಲ್ಲಿ ಮಸಾಲ ಎಲ್ಲ ಕೈಗೆ ಅಂಟ್ಕೊಳ್ತಾ ಇದೆ ಅದಕ್ಕೋಸ್ಕರ. ನೆಕ್ಸ್ಟು ಪಾನ್ ತಗೊಳ್ಳಿ. ಆ ಪಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಈ ಕಲಸಿಟ್ಕೊಂಡಿದ್ದಂಥ ಪನ್ನೀರ್ ಕ್ಯೂಬನ್ನು ಡೈರೆಕ್ಟ್ ಹಾಕಿ
ಡೈರೆಕ್ಟ್ ಆಗಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡಿದ್ದು ಡೈರೆಕ್ಟ್ ನಾವು ಫ್ರೈ ಮಾಡ್ತಾ ಹೋಗ್ಬೇಕು. ಈ ರೀತಿ ಫ್ರೈ ಮಾಡ್ತಾ ಮಾಡ್ತಾ ಒಂದು 5 ನಿಮಿಷದ ನಂತರ ಈ ಥರ ಆಗಿರುತ್ತೆ. ಲಾಸ್ಟ್ 5 ಮಿನಿಟ್ಸಲ್ಲಿ ನೀರೆಲ್ಲ ಡ್ರೈ ಆಗಿ ಅದು ಫ್ರೈ ಆಗೋ ಸಮಯ ಬಂದಾಗ ನಾವೇನು ಮಾಡಬೇಕು, ಕ್ಯೂಬ್ಸನ್ನು ಫ್ಲಿಪ್ ಮಾಡ್ತಾ ಹೋಗ್ಬೇಕು. ಒಂದೊಂದೊಂದೊಂದನ್ನ ಫ್ಲಿಪ್ ಮಾಡ್ತಾ ಮಾಡ್ತಾ ಎಲ್ಲ ಆಯಿಲು ಮತ್ತು ನೀರು ಎಲ್ಲ ಡ್ರೈ ಆಗೋಕೆ ಬರುತ್ತೆ. ನೀರೆಲ್ಲ ಡ್ರೈ ಆದ ತಕ್ಷಣವೇ ಆಯಿಲ್ ಸ್ವಲ್ಪ ಮಿಗುತ್ತೆ. ಇದನ್ನು ನಾವು ತಿನ್ಬೋದು, ಏನಾಗಲ್ಲ. ಇದು ಕಂಪ್ಲೀಟ್ ಫ್ಯಾಟ್ ಫ್ರೀ ಆಗಿರೋದ್ರಿಂದ ತುಂಬ ಟೇಸ್ಟಿ ಆಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಊಟದಲ್ಲಿ ಇದನ್ನ ಸೈಡ್ ಸ್ನ್ಯಾಕ್ ಆಗಿ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಡಿಲಿಷಿಯಸ್ ಆಗಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ಇದನ್ನ ವಾರಕ್ಕೆ 3 ಸರಿ ಮಾಡು ಅಂತ ಹೇಳ್ತಾ ಇರ್ತಾರೆ. ನಾವು 4 ಸರಿ ಮಾಡಿದ್ರು ಮಾಡ್ತೀವಿ, ಯಾಕಂದ್ರೆ ಪನೀರು ತುಂಬ ಒಳ್ಳೆಯದು. ಈಗ ನೋಡ್ತಾ ಇದ್ರ ನೋಡಿ, ನೀರೆಲ್ಲ ಡ್ರೈ ಆಗಿಬಿಟ್ಟು ಆಲ್ಮೋಸ್ಟು. ಈಗ ಆ ಪನ್ನೀರಿಗೆ ಕೋಟ್ ಏನಿದೆ ಅದೆಲ್ಲ ಅಂಟ್ಕೊಳ್ಳೋಕೆ ಶುರು ಆಗುತ್ತೆ. ನಾವು ಕರ್ಡ್ ಹಾಕಿದಿವಲ್ಲ, ಮೊಸರು ಹಾಕಿರೋದ್ರಿಂದ ಅದೆಲ್ಲ ಕೋಟಿಂಗ್ ಥರ ಅಂಟ್ಕೊಳ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪ ಬಿಟ್ಟಿರುತ್ತೆ, ಏನಾಗಲ್ಲ. ಅದನ್ನು ಕೂಡ ನಾವು ರೈಸ್ಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇದು ಪನ್ನೀರ್ ಕಬಾಬ್ ಅಂತ ಕೂಡ ಹೇಳ್ಬೋದು. ಯಾರು ಕಬಾಬ್ ಚಿಕನ್ ಕಬಾಬ್ ತಿನ್ನಲ್ವೋ ಅವರಿಗೆ ಪನ್ನೀರ್ ಕಬಾಬ್ ಥರ ಇದನ್ನು ಮಾಡ್ಕೊಡ್ಬೋದು. ವಿನ್ಮಯನ ಈಗ ಮಲಗಿಸೋ ಟೈಮ್ ಆಯಿತು. ತಲೆ ಶೇಪು ನೀಟಾಗಿ ಬರಬೇಕು ಅಂದರೆ, ರೌಂಡಾಗಿ ಬರಬೇಕಂದ್ರೆ ನಾವು ಮಕ್ಕಳಿಗೆ ಪಿಲ್ಲೋನ ಹಾಕ್ಬೇಕು. ನಾನು ಇದು ಚಿಕ್ಕದಾಗಿ ನಾನೇ ಮಾಡಿರೋಂಥದ್ದು ಪಿಲ್ಲೋ, ರೌಂಡಾಗಿ ಕಟ್ ಮಾಡಿ ಅದಕ್ಕೊಂದು ಚಿಕ್ಕದಾದಂಥ ಬಟ್ಟೆನ ಹಾಕಿ ಅವಳನ್ನ ಅದ್ರ ಮೇಲೆ ಮಲಗಿಸ್ತೀನಿ. ಅದರಿಂದ ಏನಾಗುತ್ತೆ, ತಲೆ ರೌಂಡಾಗಿ ಶೇಪ್ ಆಗಿರುತ್ತೆ. ತುಂಬ ಜನ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಹಾಸ್ಪಿಟಲಲ್ಲಿ ಫ್ಲ್ಯಾಟ್ ಆಗಿದೆ ತಲೆ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಅನ್ನು ಹಾಕ್ತಾರೆ ಮಕ್ಕಳಿಗೆ. ಇಲ್ಲಿ ಮಗು ತಲೆ ನೆಟ್ಟಿಗೆ ಸ್ಟ್ರೈಟ್ ಆಗಿ ನಿಲ್ಬೇಕು ಅಂತ ಹೇಳಿದ್ರೆ, ಅವಾಗವಾಗ ನಾವು ತೊಡೆ ಮೇಲೆ ಈ ರೀತಿ ಕೂರಿಸ್ಕೋಬೇಕು. ಈ ರೀತಿ ಕೂರಿಸ್ಕೊಂಡು ಸ್ವಲ್ಪ ಸಪೋರ್ಟ್ ಕೊಡೋದ್ರಿಂದ ಮಗು ಟ್ರೈ ಮಾಡ್ತಾ ಇರುತ್ತೆ ತಲೆಯನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳೋದಕ್ಕೆ. 2.5 ತಿಂಗಳಿಗೆ ಬರಲ್ಲ ಅಷ್ಟು ನಾವು ಹೆಲ್ಪ್ ಮಾಡ್ತಾ ಇರಬೇಕು. ಆ ರೀತಿ ಹಿಂದೆಯಿಂದ ಸಪೋರ್ಟ್ ಕೊಡ್ತಾ ಇದ್ರೆ ಮಗು ಟ್ರೈ ಮಾಡುತ್ತೆ. ನೋಡಿ ನಮ್ಮ ವಿನ್ಮಯಿಗನ ನಾವು ಈ ರೀತಿ ಒಂದು 2-3 ನಿಮಿಷದವರೆಗೂ ಈ ರೀತಿ ಕೂರಿಸ್ಕೊಂಡು ಆಟ ಆಡಿಸ್ತಾ ಇರ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.